ಆತ್ಮೀಯ ಕೇಳುಗರೆ, ಇಂದಿನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಶರತ್ ಸಂಗನಗೌಡರು ನಮ್ಮ ಜೊತೆಗಿದ್ದಾರೆ. ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಅವರೊಂದಿಗೆ ನಾವು ಮಾತಾಡ್ತಾ ಇದ್ದೀವಿ. ಅವರು ಈ ಕುರಿತು ಕೆಲವೊಂದು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಶ್ರೋತೃಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಡಾಕ್ಟ್ರೇ, ಇಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹೃದಯ ದಿನ ಅಂದರೆ ಈ ತಿಂಗಳು 29ಕ್ಕೆ ಇದನ್ನು ಆಚರಣೆ ಮಾಡ್ತಾರೆ. ಆ ಕುರಿತು ತಾವು ಹೇಳೋದಾದರೆ ವಿಶ್ವ ಹೃದಯ ದಿನದ ಮಹತ್ವ ಏನು, ಉದ್ದೇಶ ಏನು, ಕಾರಣ ಏನು, ಏನಕ್ಕೋಸ್ಕರ ಇದರ ಆಚರಣೆ ಬಂತು, ಅದರ ಬಗ್ಗೆ ಸಂಪೂರ್ಣವಾಗಿ ತಾವು ಹೇಳಬಹುದಾ? ವಿಶ್ವ ಹೃದಯ ದಿನವನ್ನು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಪ್ರತಿ ವರ್ಷ ಸೆಪ್ಟೆಂಬರ್ 29 ಆಚರಿಸುತ್ತಿದ್ದಾರೆ. ಇದರ ಪ್ರಮುಖ ಉದ್ದೇಶ ಅಂದರೆ ಜನರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಒಂದು ಅವೇರ್ನೆಸ್ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಈ ವಿಶ್ವ ಹೃದಯ ದಿನವನ್ನು 2001 ಪ್ರತಿ ವರ್ಷ ಒಂದು ಥೀಮ್ ಜೊತೆಗೆ ಆಚರಿಸ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ಹೃದಯ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಯಂಗ್ಸ್ಟರ್ಸಲ್ಲಿ ಮತ್ತು ಎಲ್ಲ ವರ್ಗದವರಲ್ಲಿ, ಮಹಿಳೆಯರಲ್ಲಿ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ನಾನಾ ಥರದವರು ಇರ್ತವೆ. ಒಂದು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ, ಇನ್ನೊಂದು ಕಂಜನೆಟಲ್ ಹಾರ್ಟ್ ಡಿಸೀಸ್ ಅಂತೀವಿ, ಅಥವಾ ಹಾರ್ಟಿನ ರಿದಮ್ ಡಿಸ್ಟರ್ಬೆನ್ಸಸ್ ಇದ್ದರೆ ಅರಿದ್ಮಿಯಾ ಅಂತ ಹೇಳ್ತೀವಿ, ಅಥವಾ ಹಾರ್ಟಿನ ಮಸಲ್ಸ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಇದು ನಾನಾ ಥರದ ಹೃದಯಗಳ ಕಾಯಿಲೆಗಳು ಇರ್ತವೆ. ಈಗ ಸಣ್ಣ ಮಕ್ಕಳಲ್ಲಿ ಹೃದಯದ ಒಂದು ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಅಂದರೆ ಹಾರ್ಟಲ್ಲಿ ಹೋಲ್ ಇರೋದು ಅಂತ ಕಾಮನ್ ಆಗಿ ಹೇಳ್ತಾರಲ್ಲ, ಆ ಥರದ ಸಮಸ್ಯೆಗಳು ಕಂಡು ಬರ್ತವೆ. ವೆರಾಸ್ ವಯಸ್ಕರಲ್ಲಿ ಅವರಿಗೆ ಹೃದಯ ನಾಳದ ಸಂಬಂಧಿತ ಕಾಯಿಲೆಗಳಂದರೆ ಕೊರೋನರಿ ಆರ್ಟರಿ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಇರುತ್ತೆ. ಈ ವಯಸ್ಕರಲ್ಲಿ ಈ ಥರ ಕಾಯಿಲೆಗಳು ಸಾಮಾನ್ಯವಾಗಿರುತ್ತೆ. ಈಗ ವಿಶ್ವ ಹೃದಯ ದಿನ ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ. ಹಾರ್ಟ್ ಅಟ್ಯಾಕ್ ಯಾವುದರಿಂದ ಬರುತ್ತದೆ, ಅದಕ್ಕೆ ಆಗಿರುವ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಕಾರಣಗಳೇನು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಯಂಗ್ ಏಜಲ್ಲಿ ಜಾಸ್ತಿ ಆಗ್ತದೆ, ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಎಲ್ಲರ ಪಾತ್ರನೂ ಇದೆ, ಡಾಕ್ಟರ್ ಅಷ್ಟೇ ಭಾಗ ಆಗಬೇಕಂತಿಲ್ಲ, ಎಲ್ಲ ಸಾಮಾನ್ಯ ಜನರು ಮತ್ತು ಹೆಲ್ತ್ ಕೇರ್ ವರ್ಕರ್ಸು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅವೇರ್ನೆಸ್ ಜಾಸ್ತಿ ಮಾಡುವುದು ಮತ್ತು ಪ್ರಿವೆನ್ಷನ್ ಆಫ್ ದಿ ಹಾರ್ಟ್ ಅಟ್ಯಾಕ್, ಒಳ್ಳೆ ಹೆಲ್ದಿ ಡಯಟು ಮತ್ತು ಹೆಲ್ತ್ ಕಾನ್ಷಿಯಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ಒಂದು ಮಾಡಿರುವ ಒಂದು ಇನಿಷಿಯೇಟಿವ್ ಇದು. ಡಾಕ್ಟರ್, ತಾವು ಹೇಳಿದ್ರಿ ಹೃದಯದ ಬಗ್ಗೆ ಕಾಳಜಿ ಅತಿ ಮುಖ್ಯ ಅಂತ. ಅತಿ ಮುಖ್ಯ ಅಂತಂದ್ರೆ ಯಾವ ರೀತಿ ಹೃದಯದ ಬಗ್ಗೆ ಕಾಳಜಿನ ವಹಿಸಬೇಕು? ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ ಕಾಮನ್ ಆಗ್ತಾ ಇದೆ. ಯಾಕೆ ಅಂತಂದರೆ ಒಂದು ನಮ್ಮ ಜೀವನ ಶೈಲಿ ಚೇಂಜ್ ಆಗಿದೆ, ಒಂದು ನಾವು ತುಂಬ ಒತ್ತಡದಲ್ಲಿ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ, ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಹೆಚ್ಚು ಜಂಕ್ ಫುಡ್ ತಿನ್ನೋದು ನಾವು ಸಾಮಾನ್ಯವಾಗಿದೆ. ಮಕ್ಕಳಿಗೆ ನಾವು ಬೇಕರಿ ಐಟಮ್ ತಿನ್ನಿಸೋದು, ಚಾಕ್ಲೇಟ್ ತಿನ್ನಿಸೋದು, ಆಮೇಲೆ ನಾವು ಕೋಲ್ಡ್ ಡ್ರಿಂಕ್ ಕುಡಿಯೋದು, ಮತ್ತು ಹೆಚ್ಚಾಗಿ ಸಕ್ಕರೆ ಇರುವ ಪದಾರ್ಥಗಳನ್ನು ಸೇವನೆ ಮಾಡೋದು, ಕಾರ್ಬೋಹೈಡ್ರೇಟ್ ಸೇವನೆ ಮಾಡುವುದು, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡಿನ ಸೇವನೆ ಮಾಡುವುದು, ಮತ್ತು ಸಿಗರೆಟ್ ಸ್ಮೋಕಿಂಗು ಯಂಗ್ಸ್ಟರ್ಸ್ ಸರ್ವೆ ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ, ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಸ್ಮೋಕಿಂಗ್ ಅನ್ನೋದು. ಈ ಒಂದು ಕಾರಣಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾಯಿವೆ. ಸೊ ನಮ್ಮ ಲೈಫ್ ಸ್ಟೈಲು ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಚೇಂಜ್ ಆಗಿದೆ. ಮುಂಚೆ ಹೇಗಿತ್ತು ಆ ಥರದ್ದಿಲ್ಲ, ಈಗ ಲೈಫ್ ಸ್ಟೈಲು ತುಂಬ ಬದಲಾವಣೆ ಆಗಿದೆ. ಸೊ ಹೆಚ್ಚು ಜಂಕ್ ಫುಡ್ ತಿನ್ನೋದು, ಒಂದು ಕೊಲೆಸ್ಟ್ರಾಲ್ ಇರೋ ಜಿಡ್ಡಿನ ಪದಾರ್ಥ ತಿನ್ನೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗ್ತಾ ಇದೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಮ್ಮಿ ಆಗಿದೆ. ಎಲ್ಲರೂ ಆಫೀಸ್ ವರ್ಕ್ ಮಾಡ್ತಿದ್ದಾರೆ, ಐ ಟಿ ಪ್ರೊಫೆಷನಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಬ್ಯಾಂಕಲ್ಲಿ ಕೆಲಸ ಮಾಡೋರು, ಈವನ್ ಡಾಕ್ಟರ್ಸ್ ಕೂಡ ಕುಳಿತುಕೊಂಡೇ ಕೆಲಸ ಮಾಡುವ ಒಂದು ಪ್ರವೃತ್ತಿ ಜಾಸ್ತಿ ಆಗಿದೆ. ನಾವು ದೇಹವನ್ನು ದಣಿಸ್ತಾ ಇಲ್ಲ, ದೇಹಕ್ಕೆ ಬೇಕಾದ ಒಂದು ಎಕ್ಸಸೈಸ್ ಸಿಗ್ತಾ ಇಲ್ಲ. ಒಬ್ಬ ಆವರೇಜ್ ಅಡಲ್ಟ್ ದಿನಕ್ಕೆ 30 ನಿಮಿಷವಾದರೂ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಎಷ್ಟು ಜನ ಮಾಡ್ತಾರೆ ಎಕ್ಸಸೈಸ್? ತುಂಬ ಕಡಿಮೆ ಜನರು ದಿನಕ್ಕೆ 30 ನಿಮಿಷ ಎಕ್ಸಸೈಸ್ ಮಾಡ್ತಾರೆ. ಈ ಥರ ಒಂದು ಅಟ್ಲೀಸ್ಟ್ 5 ದಿನ ಆದರೂ ಎಕ್ಸಸೈಸ್ ಮಾಡಬೇಕು, ಅಷ್ಟು ಎಕ್ಸಸೈಸ್ ಅಗತ್ಯ ಇದೆ. ಇದು ರೆಕಮೆಂಡೆಡ್, ಇದು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಇದು ರೆಕಮೆಂಡೆಡ್ ಮಾಡುತ್ತೆ. 30 ನಿಮಿಷ ಪ್ರತಿದಿನ 5 ದಿನ ಮಿನಿಮಮ್ ಎಕ್ಸಸೈಸ್ ಮಾಡಬೇಕಂತ, ಬಟ್ ಯಾರೂ ನಾವು ಮಾಡೋದಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಒಂದು ತುಂಬ ಮಹತ್ವ ವಹಿಸುತ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಲಿಕ್ಕೆ ಅಂತ ಹೇಳ್ತೀನಿ. 5 ದಿನ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದ ಒಂದು ವ್ಯಾಯಾಮ ಚಟುವಟಿಕೆಗಳನ್ನು ಮಾಡಬೇಕು, ಯಾವ ಪ್ರಮಾಣ ಇರಬೇಕು ಆ ಥರ? ಇದರಲ್ಲಿ 2 ಥರದ ಆಕ್ಟಿವಿಟಿ ಇರುತ್ತದೆ. ಒಂದು ಏರೋಬಿಕ್ ಎಕ್ಸಸೈಸ್ ಅಂತೀವಿ, ಇನ್ನೊಂದು ಸ್ಟ್ರೆಂಗ್ತ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಏರೋಬಿಕ್ ಎಕ್ಸಸೈಸ್ ಅಂದರೆ ಲೈಟ್ ಜಾಗಿಂಗು, ಸ್ಪೀಡ್ ವಾಕಿಂಗು, ಬ್ರಿಸ್ಕ್ ವಾಕಿಂಗು, ಸ್ವಿಮ್ಮಿಂಗು, ಇವನ್ನ ಏರೋಬಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. 30 ನಿಮಿಷ ಏರೋಬಿಕ್ ಆಕ್ಟಿವಿಟಿ ಮಾಡಬೇಕು, ಮಾಡ್ರೇಟ್ ಇಂಟೆನ್ಸಿಟಿ, 2 ದಿನ. ಮತ್ತು ವಾರದಲ್ಲಿ 2 ದಿನವಾದರೂ ಸ್ಟ್ರೆಂಗ್ತ್ ಟ್ರೈನಿಂಗ್ ಅಂದರೆ ಮಸಲ್ಸ್ ಭಾರಗಳ ವೇಟ್ ಎತ್ತುವುದು ಈ ಥರ ಟ್ರೈನಿಂಗ್ ಆದರೂ ಮಾಡಲೇಬೇಕಾಗುತ್ತದೆ. ಈ ಥರ ಮಿನಿಮಮ್ ಆಕ್ಟಿವಿಟಿ ಮಾಡಬೇಕು. ಹೆಚ್ಚು ಆಕ್ಟಿವಿಟಿ ಮಾಡಿದಷ್ಟು ಹೆಚ್ಚು ಉತ್ತಮ. ನಮಗೆ ಎಷ್ಟು ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಬಹುದು, ಅದಕ್ಕೆ ಲಿಮಿಟ್ ಅನ್ನೋದು ಇರಲ್ಲ, ಬಟ್ ಮಿನಿಮಮ್ ಇಷ್ಟು ಮಾಡಬೇಕು. ಇಷ್ಟು ಮಾಡೋದ್ರಿಂದ ಸುಮಾರು ಒಂದು 70-80% ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ತಪ್ಪಿಸ್ಬೋದು. ಯಾವ್ಯಾವ ವಯಸ್ಸಿನವರು
ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಮಾಡಬೇಕು ಅಂತ ಹೇಳ್ತೀರಾ? ಕೆಲವರು 40 ವರ್ಷ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಿದ್ರೆ ಹೃದಯಕ್ಕೆ ತೊಂದರೆ ಆಗುತ್ತೆ ಅಂತ ಕೇಳ್ಪಡ್ತೀವಿ. ಹುಡುಗರು ಸ್ವಲ್ಪ ಜಾಸ್ತಿ ಮಾಡಿ ಅವರೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ನೋಡ್ತಾ ಇರ್ತೀವಿ, ಯಾವ ರೀತಿ ಮಾಡಬೇಕು ಅಂತೀರ? ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರೋದು ಗೈಡ್ಲೈನ್ಸ್ ಇವೆಲ್ಲ, ಟು ಪ್ರಿವೆಂಟ್ ಹಾರ್ಟ್ ಡಿಸೀಸ್. ಅಟ್ ಲೀಸ್ಟ್ ನಾನು ಹೇಳಿದ ಹಾಗೆ 30 ಮಿನಿಟ್ಸ್ ಮಿನಿಮಮ್ ಇರುತ್ತದೆ. ಈಗ ಕೆಲವರು ಆಲ್ರೆಡಿ ಹಾರ್ಟ್ ಡಿಸೀಸ್ ಇರೋರಿಗೆ ತುಂಬ ಸ್ಟ್ರೈನ್ ಮಾಡಲಿಕ್ಕೆ ಹೇಳೋದಿಲ್ಲ ನಾವು, ಅವರಿಗೆ ಎಷ್ಟಾಗುತ್ತೆ ಅಷ್ಟಾದರೂ ಮಾಡಲು ಅಂತ ಹೇಳ್ತೀವಿ. ಸ್ವಲ್ಪ ಬ್ರೆತ್ಲೆಸ್ ಆಗೋ ತನಕ, ಸ್ವಲ್ಪ ಸುಸ್ತಾಗುವ ತನಕನೂ ಅವ್ರು ಮಾಡಬಹುದು. ಈವನ್ ಸಣ್ಣ ಅಮೌಂಟ್ ಕ್ವಾಂಟಿಟಿ ಆಫ್ ಎಕ್ಸಸೈಸ್ನು ಇಂಪಾರ್ಟೆಂಟ್ ಆಗುತ್ತೆ, ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ, ಅವರ ಒಂದು ಔಟ್ಲುಕ್ ಇಂಪ್ರೂವ್ ಆಗುತ್ತೆ. ಸೊ ಎಕ್ಸಸೈಸ್ನ ನಾವು ಮಾಡೋದನ್ನು, ಮೂವ್ ಮಾಡುವುದನ್ನು ಅಥವಾ ಓಡಾಡುವುದನ್ನು ನಾವು ಯಾವಾಗಲೂ ಪ್ರೇರೇಪಿಸಬೇಕು. ಈವನ್ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷೆಂಟ್ಸಲ್ಲಿ ಮೇಲೆ ಕುತ್ಕೋಬಾರ್ದು, ಹಾರ್ಟ್ ಅಟ್ಯಾಕ್ ಆಗಿದೆ ನನಗೆ, ಹಾರ್ಟ್ ಪ್ರಾಬ್ಲಮ್ ಇದೆ, ನಾನು ಓಡಾಡಬಾರ್ದು ಅಂತ, ಅದು ತುಂಬ ಮಿಸ್ಕನ್ಸೆಪ್ಷನ್. ಇನಿಷಿಯಲ್ ಡೇಸ್ ಅಫ್ಕೋರ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಒಂದು ವಾರ ಅಥವಾ 15 ದಿನ ನಾವು ಯಾವುದೇ ಎಕ್ಸಸೈಸ್ ಮಾಡಲಿಕ್ಕೆ ಹೇಳುವುದಿಲ್ಲ. ಸೊ ಗ್ರ್ಯಾಜುವಲಿ ನಾವು ಅವ್ರನ್ನ ಅವರ ಎಕ್ಸಸೈಸ್ ಪ್ರಿಸ್ಕ್ರಿಪ್ಷನ್ ನಾವು ಮಾಡ್ತಾ ಹೋಗ್ತೇವೆ, ಅವರ ಎಕ್ಸಸೈಸ್ನ ಕೆಪಾಸಿಟಿ ಜಾಸ್ತಿ ಮಾಡ್ತಾ ಹೋಗ್ತೇವೆ. ಅವರು ಎಕ್ಸಸೈಸ್ ಮಾಡುವುದು ಆರೋಗ್ಯಕ್ಕೆ ಉತ್ತಮ, ಹಾರ್ಟ್ಗೆ ಉತ್ತಮ, ಇದರಿಂದ ಕೊಲೆಸ್ಟ್ರಾಲ್ ಅಂತ ಬೇರೆ ರಕ್ತನಾಳಗಳು ಓಪನ್ ಆಗಿಬಿಟ್ಟು ಹಾರ್ಟಿನ ಕಾರ್ಯಕ್ಷಮತೆ ಇಂಪ್ರೂವ್ ಆಗೋ ಚಾನ್ಸ್ ಇರ್ತದೆ. ಸೊ ಯಾವುದೇ ಏಜ್ ಇರಲಿ, ಎಲ್ಲರಿಗೂ ಆಕ್ಟಿವಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವಾಗಲೇ ಹೇಳಿದ್ರಿ ಡಾಕ್ಟರ್, 2001 ವಿಶ್ವ ಆರೋಗ್ಯ ಸಂಸ್ಥೆಯವರು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಇರಲಿಲ್ವಾ? ಆದರೆ 2001 ಸೆಪ್ಟೆಂಬರ್ 29 ಈ ದಿನವನ್ನು ಯಾಕೆ ಆಚರಿಸ್ತಾ ಇದ್ದಾರೆ? ಅದಕ್ಕೆ ಪ್ರಮುಖವಾದ ಕಾರಣ, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಸರ್ವೇ ಸಾಮಾನ್ಯವಾಗ್ತಿರೋದು. ಜಗತ್ತಿನಲ್ಲಿ ಅಬೌಟ್ 30% ಡೆತ್ಸ್ ಆಗ್ತಿರೋದು ಹೃದಯ ಸಂಬಂಧಿ ಕಾಯಿಲೆಗಳಿಂದನೇ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಲೈಕ್ ಹಾರ್ಟ್ ಅಟ್ಯಾಕ್, ಕೊರೋನರಿ ಹಾರ್ಟ್ ಡಿಸೀಸ್, ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್, ಇವು 30% ಜನರ ಸಾವಿಗೆ ಕಾರಣವಾಗಿದೆ. ಸೊ ಇದು ಜಾಸ್ತಿನೇ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಇದರ ಅವೇರ್ನೆಸ್ ಮೂಡಿಸಲು, ಇದರ ಬಗ್ಗೆ ಜನರಿಗೆ ತಿಳಿಸಲು ಇದು ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಹೋದರೆ ಇನ್ನೂ ಜಾಸ್ತಿ ಆಗುವ ಸಂಭವ ಇದೆ ಹೃದಯ ಸಂಬಂಧಿ ಕಾಯಿಲೆಗಳು. ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದು 16 ವರ್ಷದ ಒಬ್ಬ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ದೀನಿ. ಮುಂಚೆ ಎಲ್ಲ ಏನು ಹೇಳ್ತಿದ್ರು ಹಾರ್ಟ್ ಅಟ್ಯಾಕ್ ಅನ್ನೋದು ವಯಸ್ಕರ ಕಾಯಿಲೆ ಅಂತ ಹೇಳ್ತಿದ್ರು, ಬಟ್ ಅದು ಆಗಾಗ್ತಿಲ್ಲ. ಮೀನಿಂಗ್ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬಾ ಹೆಚ್ಚಾಗ್ತಾ ಇದೆ. ಅದರಿಂದ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಎಚ್ಚೆತ್ತುಕೊಂಡು ಈ ಸ್ಲೋಗನ್ಗಳನ್ನು ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಂದರೆ ಹೃದಯದ ಸಮಸ್ಯೆ ಇದೆ ಅನ್ನೋದನ್ನು ಯಾವ ರೀತಿ ತಿಳ್ಕೋಬೇಕು, ಯಾವ ವಯಸ್ಸಿನಲ್ಲಿ ಅದನ್ನು ಚೆಕಪ್ ಮಾಡಿಸ್ಕೋಬೇಕು, ಆ ಒಂದು ವಿಷಯದ ಬಗ್ಗೆ ಹೇಳೋದಾದರೆ. ಆಗಲೇ ಹೇಳಿದಾಗೆ ಕೆಲವೊಂದು ಹೃದಯ ಸಂಬಂಧಿ ಕಾಯಿಲೆಗಳು ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಸಿಗ್ತವೆ, ಕಾಮನ್ ಆಗಿರ್ತವೆ. ಚಿಕ್ಕ ಮಕ್ಕಳಲ್ಲಿ ಹೃದಯ ಡೆವಲಪ್ಮೆಂಟಲ್ ಕಾಯಿಲೆ ಅಂದರೆ ಹಾರ್ಟಲ್ಲಿ ಹೋಲ್ ಇರೋದು ಅಂತ ಹೇಳ್ತೀವಿ. ಮಧ್ಯ ವಯಸ್ಕರಲ್ಲಿ ಹಾರ್ಟ್ ರಿಲೇಟೆಡ್ ಅಂದರೆ ಹಾರ್ಟಿನ ಕಂಡಕ್ಷನ್ ಪ್ರಾಬ್ಲಮ್ಸ್ ಅಥವಾ ಅರಿದ್ಮೆ ಅಂತಂದ್ರೆ ಹಾರ್ಟಿನ ಹೃದಯ ಬಡಿತ ಸಮಸ್ಯೆಗಳಿರ್ಬೋದು. ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಬ್ಲಾಕೇಜ್ ಬರೋ ಚಾನ್ಸಸ್ ಇರುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ನಾವು ಪಿಡಿಯಾಟ್ರಿಕ್ ಡಾಕ್ಟರ್ಗಳು ನೋಡಿ ಏನಾದರೂ ಹಾರ್ಟಿನ ಚಿಕಿತ್ಸೆ ಅವರೇ ಮಾಡ್ತಿರ್ತಾರೆ. ಅವಾಗ ಎಕೋ ಸ್ಕ್ಯಾನ್ ಮಾಡಿ ನಾವು ಪತ್ತೆ ಹಚ್ಬೋದು ಹಾರ್ಟಲ್ಲಿ ಹೋಲ್ ಇದೆಯಾ ಏನಿದೆ ಅಂತ. ಅವರು ಎಕ್ಸಾಮಿನ್ ಮಾಡಿ ಅವರು ಇತ್ತೀಚಿನ ದಿನಗಳಲ್ಲಿ ಡೆಕೋ ಮಷಿನ್ ಎಲ್ಲ ಕಡೆ ಅವೈಲೇಬಲ್ ಇರೋದ್ರಿಂದ ಆ ಥರದ ಕಾಯಿಲೆಗಳನ್ನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಪತ್ತೆ ಹಚ್ಬೋದು. ಮತ್ತು ಅವಕ್ಕೆ ಟ್ರೀಟ್ಮೆಂಟ್ ಸಹಿತ ಇದೆ, ಡಿವೈಸ್ ಕ್ಲೋಸರ್ ಅಂತ ಮಾಡ್ತೀವಿ. ವಯಸ್ಕರಲ್ಲಿ ಈಗ ಯಾವುದೇ ಪೇಷೆಂಟ್ಗೆ ತುಂಬಾ ಸುಸ್ತಾಗ್ತಾ ಇದೆ, ಓಡಾಡಿದರೆ ಆಯಾಸ ಆಗ್ತಿದೆ ಅಥವಾ ಎದೆ ಭಾರ ಆಗ್ತಿದೆ, ಕಣ್ಣು ಕತ್ಲಾಗ್ತಾ ಇದೆ, ತುಂಬ ಸುಸ್ತಾಗುತ್ತೆ, ಬೆವರು ಬರುತ್ತದೆ, ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದಲ್ಲಿ ಯಾವುದೇ ಅಲಕ್ಷ್ಯ ಮಾಡದೆ ಒಂದು ECG, ಎಕೋ ಮತ್ತು ಕೆಲವೊಂದು ಡಾಕ್ಟರ್ ಬಯಸಿದರೆ ಟ್ರೆಡ್ಮಿಲ್ ಅಥವಾ ಆಂಜಿಯೋಗ್ರಾಮ್ ಪರೀಕ್ಷೆಗಳನ್ನು ಮಾಡೋದರ ಮುಖಾಂತರ ಹೃದಯ ಸಂಬಂಧಿ ಕಾಯಿಲೆಯನ್ನು ಪತ್ತೆ ಹಚ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಟ್ರೀಟ್ಮೆಂಟನ್ನು ಸಹಿತ ಉತ್ತಮವಾಗಿದೆ. ಕೆಲವೊಂದು ಬಾರಿ ಈ ರಿಸ್ಕ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ, ಲೈಕ್ ಡಯಾಬಿಟೀಸು, ಹೈಪರ್ಟೆನ್ಷನ್ನು, ಕೊಲೆಸ್ಟ್ರಾಲ್. ಸೊ ಎಲ್ಲರೂ 40 ವರ್ಷಕ್ಕಿಂತ ದಾಟಿದವರು ಎಲ್ಲರಿಗೂ ಆ್ಯನ್ಯುವಲಿ ಒಂದು ಪ್ರಿವೆಂಟಿವ್ ಚೆಕಪ್ ಮಾಡಿಸೋದು ಉತ್ತಮವಾಗಿರುತ್ತದೆ. ಎಸ್ಪೆಷಲಿ ಫಾಸ್ಟಿಂಗ್ ಶುಗರು, ಕೊಲೆಸ್ಟ್ರಾಲು ಮತ್ತು ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಇದು ಗೊತ್ತಾಗೋದಿಲ್ಲ ಶುಗರ್ ಯಾರು ಬರುತ್ತೆ, ಟೆಸ್ಟ್ ಮಾಡಿದಾಗನೇ ಗೊತ್ತಾಗೋದು. ಸೊ ಎವ್ರಿ 40-year-old ಅಡಲ್ಟ್ ಶುಡ್ ಹ್ಯಾವ್ ಎ ಆ್ಯನ್ಯುವಲ್ ಚೆಕಪ್ ಮಾಡಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ, ಮತ್ತು ಅದು ರೆಕಮೆಂಡೆಡ್ ಕೂಡ. ಈ ಹೃದಯ ಸಂಬಂಧಿ ಕಾಯಿಲೆ ಬರಲಿಕ್ಕೆ ಕಾರಣಗಳು ಏನೇನು ಅಂತ ಹೇಳ್ತೀರಾ ಡಾಕ್ಟ್ರೆ ಪ್ರತಿಯೊಬ್ಬರಿಗೂ? ಹೃದಯ ಸಂಬಂಧಿ ಕಾಯಿಲೆಗಳು ಒಂದೇ ದಿನದಲ್ಲಿ ಬರೋದಿಲ್ಲ, ಅದಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತವೆ, ಒಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತವೆ. ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೇನು? ಜೆನೆಟಿಕ್, ಕೆಲವೊಂದು ಫ್ಯಾಮಿಲೀಸಲ್ಲಿ ಪ್ರೀಮೆಚೂರ್ ಹಾರ್ಟ್ ಡಿಸೀಸ್ ಅಂತ ಬರ್ತಿರುತ್ತೆ, ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತದೆ. ಅದಕ್ಕೆ ಕೊಲೆಸ್ಟ್ರಾಲ್, ಮೆಟಬಾಲಿಸಮ್ ರಿಲೇಟೆಡ್ ಜೆನೆಟಿಕ್ ಡಿಫೆಕ್ಟ್ಸ್ ಏನಾದರೂ ಇರ್ತವೆ. ಸೊ ಅವು ಕಾರಣಗಳಿರುತ್ತೆ, ಅದನ್ನು ಮಾಡಿಫೈ ಮಾಡಲಿಕ್ಕಾಗಲ್ಲ. ಸೊ ಆ ಥರ ಫ್ಯಾಮಿಲಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೊಡುವುದು ಇಂಪಾರ್ಟೆಂಟ್ ಆಗಿರುತ್ತದೆ. ಸೆಕೆಂಡ್ ಇಂಪಾರ್ಟೆಂಟ್ ಇಸ್ ಏಜ್. ಈ ವಯಸ್ಕರಾದಂತೆ ಯಾವುದೇ ಅಂಗಗಳು ಕಾರ್ಯಕ್ಷಮತೆ ಕಮ್ಮಿ ಆಗೇ ಹೋಗ್ತದೆ, ಹಾರ್ಟಿನ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗುತ್ತದೆ, ಹಾರ್ಟಿನ ನರಗಳಲ್ಲಿ ಬ್ಲಾಕೇಜ್ ಬರುವುದು ಏಜ್ ಆದವರಲ್ಲಿ ಸರ್ವೇ ಸಾಮಾನ್ಯ. ಅದು ಕಾಮನ್ ರಿಸ್ಕ್ ಫ್ಯಾಕ್ಟರ್, ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್. ಎಥ್ನಿಸಿಟಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಹೈಲೈಟ್ ಮಾಡ್ತೀನಿ ನಾನು. ಸೌತ್ ಏಷ್ಯನ್ಸ್, ಇಂಡಿಯನ್ಸು, ನಾವು ಅಮೆರಿಕನ್ಸ್ ಕಂಪೇರ್ ಮಾಡಿದರೆ ತುಂಬಾ ವಿ ಆರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಡಯಾಬಿಟೀಸ್ನ ಇನ್ಸಿಡೆನ್ಸು ತುಂಬಾ ಜಾಸ್ತಿ ಇದೆ. ನಾವು ಜೆನೆಟಿಕಲಿ ರೇಷಿಯಲ್ಲಿ ನಾವು
ಹೈ ರಿಸ್ಕ್ ಕಂಡೀಷನಲ್ಲಿದ್ದೀವಿ ನಾವು, ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರ್ತದೆ. ಇವು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದೆ. ನೆಕ್ಸ್ಟ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮ ಕೈಲಿರೋದು ನಾವೇನು ಮಾಡ್ಬೋದು ಮಾಡಿಫೈಯಬಲ್ ಅಂದರೆ, ಒಂದು ಸಿಗರೆಟ್ ಸ್ಮೋಕಿಂಗ್ ಇಂಪಾರ್ಟೆಂಟ್. ಸಿಗರೆಟ್ ಸ್ಮೋಕಿಂಗ್ ನಾವು ಒಂದು ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅಥವಾ ಬೇರೆ ಬೇರೆ ಮೆಥಡ್ಗಳಿಂದ ನಾವು ಇದನ್ನು ಕರ್ಬ್ ಮಾಡಬೇಕು. ಪಬ್ಲಿಕ್ ಸ್ಪೇಸಲ್ಲಿ ಸ್ಮೋಕಿಂಗ್ ಮಾಡೋದು ಬ್ಯಾನ್ ಮಾಡಿದ್ದಾರೆ. ಇದೊಂದು ಉತ್ತಮ ಇನಿಷಿಯೇಟಿವ್. ಇದರಿಂದ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಎಕ್ಸ್ಪೋಜರ್ ಆಗಿ ಬೇರೆಯವ್ರಿಗೆ ಕಾಯಿಲೆ ಬರೋ ಸಂಭವ ತುಂಬಾ ಕಡಿಮೆ ಆಗಿದೆ. ಈ ಥರ ಒಂದು ಸಾಂವಿಧಾನಿಕ ಮೆಥಡ್ಗಳಿಂದ ಅಥವಾ ಕೌನ್ಸಿಲಿಂಗಿಂದ ನಾವು ಈ ಸ್ಮೋಕಿಂಗ್ ಪ್ಯಾಂಡೆಮಿಕನ್ನು ತಡೆಗಟ್ಟುವುದರಿಂದ ತುಂಬಾ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ರಿಲೇಟೆಡ್ ಕಾಯಿಲೆಗಳನ್ನು ಕಡಿಮೆ ಮಾಡಬಹುದಾಗಿದೆ. ಒಂದು ಇಂಪಾರ್ಟೆಂಟ್ ಸ್ಮೋಕಿಂಗ್ ನಮ್ಮ ಕೈಯಲ್ಲೇ ಇದೆ. ಎರಡನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಡಯಾಬಿಟಿಸ್. ಡಯಾಬಿಟಿಕ್ ಇರೋರು ಪೇಷಂಟ್ಸ್ಗಳು ತಮ್ಮ ಶುಗರ್ಸ್ ಲೆವೆಲ್ಸನ್ನು ಅಡಿಕ್ವೇಟ್ ಲೆವೆಲಲ್ಲಿ ಮೇಂಟೈನ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ಗಳನ್ನ ತಪ್ಪಿಸ್ಬೋದು. ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ, ಅವರು ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಳೋದ್ರಿಂದ, ರೆಗ್ಯುಲರ್ಲಿ ಚೆಕಪ್ ಮಾಡಿಸೋದ್ರಿಂದ ಅವರು ಹಾರ್ಟ್ ಅಟ್ಯಾಕ್ಗಳನ್ನ ತಪ್ಪಿಸ್ಬೋದು. ಬೇರೆ ಮಾಡಿಫೈಬಲ್ ರಿಸ್ಪೆಕ್ಟ್ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿ, ಫಿಸಿಕಲ್ ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಬಿಡುವುದು. ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂದರೆ ನೀವು ಜಸ್ಟ್ ಕುಳಿತುಕೊಂಡಿದ್ರು ಸ್ಮೋಕ್ ಮಾಡಿದ ಹಾಗೆ. ಸೊ ನೀವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅವಾಯ್ಡ್ ಮಾಡೋದ್ರಿಂದ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳನ್ನು ತಪ್ಪಿಸ್ಬೋದು. ಹೆಲ್ದಿ ಡಯಟ್ ಮಾಡೋದ್ರಿಂದ ಲೈಕ್ ಹೆಚ್ಚಾಗಿ ಹಣ್ಣುಗಳ ಸೇವನೆ ಮತ್ತು ತರಕಾರಿಗಳ ಸೇವನೆ ಮಾಡೋದು, ಜಿಡ್ಡಿನ ಅಂಶ ಕಡಿಮೆ ಮಾಡುವುದು, ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ಗಳನ್ನ ತಪ್ಪಿಸ್ಬೋದು. ಇವೆಲ್ಲ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸರ್, ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದ ಒಂದು ಧೂಮಪಾನದ ಅಭ್ಯಾಸ ಇರೋದಿಲ್ಲ, ಮದ್ಯಪಾನದ ಅಭ್ಯಾಸ ಇರೋದಿಲ್ಲ, ಅಂಥವ್ರಿಗೂ ಕೂಡ ನಾವು ಇತ್ತೀಚಿನ ದಿನದಲ್ಲಿ ಸಡನ್ನಾಗಿ ಹೃದಯಾಘಾತ ಆಯ್ತಂತೆ, ಈ ರೀತಿ ಆಯ್ತಂತೆಲ್ಲ ಕೇಳ್ತಾ ಇರ್ತೀವಿ. ಅದಕ್ಕೆ ಕಾರಣಗಳೇನು, ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೇನು ಮಾಡಬೇಕು, ಬಂದ ನಂತರವಾಗಿ ನಾವೇನೇನು ಮಾಡಬೇಕು ಅನ್ನೋದ್ರ ಬಗ್ಗೆ? ತುಂಬ ಉತ್ತಮವಾದ ಕ್ವಶನ್ ಇದು. ಇನ್ನೂ ಎರಡು ಫ್ಯಾಕ್ಟರ್ಸ್ ನಾನು ಹೇಳಿದ್ದಿಲ್ಲ, ಒಂದು ಸ್ಟ್ರೆಸ್, ಇನ್ನೊಂದು ನಮ್ಮ ಒಂದು ಏರ್ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಎರಡು ಫ್ಯಾಕ್ಟರ್ಸ್ ನಾನು ಇಲ್ಲಿ ಒತ್ತಿ ಹೇಳಬೇಕಾಗ್ತದೆ. ಯಾಕಂದರೆ ಇದು ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಇವೆಲ್ಲ. ಅಂದರೆ ರೀಸೆಂಟ್ಲಿ ಸ್ಟ್ರೆಸ್ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ. ನೋಡ್ಬೋದು ನಾವು ಎಲ್ಲ ಕಡೆಯೂ, ಒಂದು ಸ್ಟಡೀಸ್ ಆಯಿತು, ಕೆಲಸದಲ್ಲಿ ಆಯಿತು, ಒತ್ತಡ ಅನ್ನೋದಕ್ಕೆ ನೈಟ್ ಶಿಫ್ಟ್ ಮಾಡೋದು, ಸರಿಯಾದ ಆಹಾರ ಕ್ರಮ ಮಾಡದೇ ಇರ್ಬೋದು, ಯಾವಾಗ ಯಾವಾಗ ಊಟ ಮಾಡೋದು, ಯಾವಾಗ ಯಾವಾಗ ಮಲಗುವುದು, ಇದು ಮಾಡೋದರಿಂದ ಬಾಡಿಯಲ್ಲಿನ ಒಂದು ನ್ಯೂರೋ ಹೆಮರಲ್ ಬ್ಯಾಲೆನ್ಸ್ ಚೇಂಜ್ ಆಗಿ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗ್ತಾ ಇದ್ದಾರೆ. ಸ್ಟ್ರೆಸ್ ಅನ್ನುವುದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಒಂದು ಏರ್ ಪೊಲ್ಯೂಷನ್, ವರ್ಲ್ಡ್ ಹಾರ್ಟ್ ಫೆಡರೇಷನ್ ಹೇಳುವ ಪ್ರಕಾರ ಏರ್ ಪೊಲ್ಯೂಷನ್ ಒಂದು 25% ಕೇಸ್ಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಏರ್ ಪೊಲ್ಯೂಷನ್ ತುಂಬಾ ಕಾಮನ್ ಆಗಿದೆ. ವಾಹನಗಳಿಂದ ಬರುವ ಹೊಗೆ, ಕಾರ್ಖಾನೆಗಳಿಗೆ ಬರೋದು ವಿಷಪೂರಿತ ಹೊಗೆಯಿಂದ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತಾ ಇದೆ. ಸೊ ಈ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸಲ್ಲೂ ಯಾವುದೇ ರಿಸ್ಪೆಕ್ಟ್ ಇರದವರಲ್ಲೂ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣವಾಗಿರ್ಬೋದು. ಈ ಹೃದಯ ಸಂಬಂಧಿ ಕಾಯಿಲೆ ಬರಬಾರದು ಅಂತ ಅಂದರೆ ಜನಸಾಮಾನ್ಯರು ವಹಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳೇನು, ಆ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಿದ ನಂತರವಾಗೂ ಬಂದರೆ ನಾವೇನು ಮಾಡಬೇಕು ಅನ್ನೋದು? ಟು ಪ್ರಿವೆಂಟ್ ಹಾರ್ಟ್ ಡಿಸೀಸ್ ನಾವು ಒಂದು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡಬೇಕು. ಮುಂಚೆ ಹೇಳಿದಾಗೆ 30 ನಿಮಿಷ ಚೆನ್ನಾಗಿ ಆಕ್ಟಿವಿಟಿ ಮಾಡಬೇಕು. ಒಂದು, ಎರಡನೇದು ಹೆಲ್ದಿ ಡಯಟ್ ಅನ್ನು ನಾವು ಪಾಲಿಸಬೇಕಾಗುತ್ತದೆ. ಹೆಚ್ಚು ಹಣ್ಣು ತರಕಾರಿಗಳನ್ನು ತಿನ್ನಬೇಕು ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಜಿಡ್ಡಿನ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು. ಮೂರನೇದಾಗಿ ಸ್ಮೋಕಿಂಗ್ ಮತ್ತು ಬ್ಯಾಡ್ ಆಲ್ಕೋಹಾಲು ಈ ಥರದ ಬ್ಯಾಡ್ ಹ್ಯಾಬಿಟ್ಗಳನ್ನು ತ್ಯಜಿಸಬೇಕು. ಮತ್ತು ಪ್ರಿವೆಂಟಿವ್ ಚೆಕಪ್, ಅದು ಇಂಪಾರ್ಟೆಂಟ್. ವರ್ಷಕ್ಕೆ ಒಮ್ಮೆ ಇಷ್ಟೆಲ್ಲ ಮಾಡಿದ್ರೂ ಕೆಲವೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇರ್ತದೆ. ಮುಂಚೆ ಹೇಳಿದ ಪ್ರಕಾರ ಏರ್ ಪೊಲ್ಯೂಷನ್ನು ಮತ್ತು ಸ್ಟ್ರೆಸ್ ಇರೋದ್ರಿಂದ ಆಗಿರ್ಬೋದು. ಸೊ ಆ್ಯನ್ಯುವಲ್ ಚೆಕಪ್, ಪ್ರಿವೆಂಟಿವ್ ಚೆಕಪ್ ಮಾಡಿಸ್ತಾ ಇರೋದು ಒಳ್ಳೊಳ್ಳೆಯದು. ಇಷ್ಟೆಲ್ಲ ಆದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಹಾರ್ಟಿನ ಸಂಬಂಧಿ ಕಾಯಿಲೆಗಳು ಬಂದರೆ ಈಗಿನ ಚಿಕಿತ್ಸಾ ವಿಧಾನ ಅತ್ಯಂತ ಇಂಪ್ರೂವ್ ಆಗಿದೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. 24/7 ಬೇಸಿಸಲ್ಲಿ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅಲ್ಲಿ ಹಾರ್ಟ್ ಅಟ್ಯಾಕ್ ಏನಾಗುತ್ತಂದರೆ, ಹಾರ್ಟಿನ ಒಂದು ರಕ್ತನಾಳ ಟೋಟಲಿ ಬ್ಲಾಕ್ ಆದಾಗ ಹಾರ್ಟಿನ ಸರ್ಕ್ಯುಲೇಷನ್ ಸ್ಟಾಪ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಆವಾಗ ಟ್ರೀಟ್ಮೆಂಟ್ ಏನಿರುತ್ತೆ, ಆದಷ್ಟು ಬೇಗ ರಕ್ತ ಸಂಚಾರವನ್ನು ಆರಂಭಿಸುವುದೇ ಟ್ರೀಟ್ಮೆಂಟ್. ಅದನ್ನು ಮಾಡಲು ಎರಡು ವಿಧಾನಗಳಿರ್ತವೆ. ಒಂದು ಥ್ರಾಂಬೋಲೈಸಿಸ್ ಅಂತ ಮಾಡ್ತೀವಿ, ಇನ್ನೊಂದು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಬೆಸ್ಟ್ ಟ್ರೀಟ್ಮೆಂಟು ಪ್ರೈಮರಿ ಆಂಜಿಯೋಪ್ಲಾಸ್ಟಿನೇ. ಸೊ ಅದನ್ನು ನಾವು ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಹಾಸ್ಪಿಟಲಲ್ಲಿ 24/7 ಎಮರ್ಜೆನ್ಸಿ ಬೇಸಿಸಲ್ಲಿ ಮಾಡ್ತೀವಿ. ನಮ್ಮ ಹಾಸ್ಪಿಟಲಲ್ಲಿ, ನಮ್ಮ ಹಾಸ್ಪಿಟಲ್ ಕ್ಯಾತ್ಲ್ಯಾಬ್ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿರುತ್ತದೆ. 24/7 ಬೇಸಿಸಲ್ಲಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಮಾಡಲು ತಯಾರಾಗಿರುತ್ತವೆ. ನಮ್ಮಲ್ಲಿ ಟೀಮ್ ಇದ್ದಾರೆ, ಅವರು ಆನ್ ಕಾಲ್ ಅವೈಲೇಬಲ್ ಇರ್ತಾರೆ. ಯಾವುದೇ ಪೇಷೆಂಟ್ ಈ ಥರ ಹಾರ್ಟ್ ಸಂಬಂಧಿ ಹಾರ್ಟ್ ಅಟ್ಯಾಕ್ ಆಗಿದ್ದರು ರೆಫರ್ ಆದ ತಕ್ಷಣ ನಾವು ಡೋರ್ ಟು ಬಲೂನ್ ಟೈಮ್ ಅಂತ ಒಂದು ಇರ್ತದೆ, ಕಾನ್ಸೆಪ್ಟ್ ಇರ್ತದೆ. ಈಗ ಬಂದ ತಕ್ಷಣ ಎಷ್ಟು ನಿಮಿಷದಲ್ಲಿ ನಾವು ಹಾರ್ಟ್ ರಕ್ತನಾಳನ ಓಪನ್ ಮಾಡ್ತೀವಿ ಅನ್ನೋದು, ಅದು ಸ್ಟ್ಯಾಂಡರ್ಡ್ ರೆಕಮೆಂಡೆಡ್ ಇಸ್ 30 ಮಿನಿಟ್ಸ್. ಅಷ್ಟರಲ್ಲಿ ನಾವು ಕೇಸ್ಗಳನ್ನ, ಅಂದರೆ ರಕ್ತ ಸಂಚಾರನ ಆರಂಭಿಸಲು ಪ್ರಯತ್ನ ಪಡ್ತೀವಿ ಮತ್ತು ಅದು ಸಾಧ್ಯವಾಗಿದೆ. ಈ ರೀತಿಯಾದ ಚಿಕಿತ್ಸೆಗಳನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಕೊಡ್ತೀರಿ, ಅದಕ್ಕೆ ತಗಲ್ತಕ್ಕಂಥ ವೆಚ್ಚ ಕೂಡ ಸ್ವಲ್ಪ ದುಬಾರಿ ಆಗಿರ್ಬೋದು. ಸರ್ಕಾರ ಕೂಡ ಕೆಲವೊಂದು ಕಾರ್ಡ್ಗಳ ವ್ಯವಸ್ಥೆ ಆ ಥರದ್ದೆಲ್ಲ ಮಾಡಿದೆ, ಆ ಒಂದು ವ್ಯವಸ್ಥೆ ನಿಮ್ಮ ಹಾಸ್ಪಿಟ್ಲಲ್ಲಿ ಸಿಗುತ್ತಾ? ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅನ್ನೋದು ಒಂದು ವಿಧಾನದಲ್ಲಿ ಕ್ಯಾಥೆಟರ್ ಪಾಸ್ ಮಾಡಿ, ನಾವು ಅದರ ಮುಖಾಂತರ ವೈರ್ ಪಾಸ್ ಮಾಡಿ ಬಲೂನಿಂದ ಓಪನ್ ಮಾಡಿ ಸ್ಟೆಂಟ್ ಅಂತ ಅಳವಡಿಸಿ ರಕ್ತ ಸಂಚಾರನ ಆರಂಭಿಸ್ತೀವಿ. ಇದು ತುಂಬ
ಇತ್ತೀಚಿನ ವಿಧಾನ ಮತ್ತು ತುಂಬ ಕಾಸ್ಟ್ಲಿ ಇತ್ತು, ಜನಸಾಮಾನ್ಯರ ಕೈಗೆ ಇಟ್ಕೋ ಆಗ್ತಿರಲಿಲ್ಲ. ಇಷ್ಟು ದಿನಗಳಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಕೆಲವೊಂದು ಸ್ಕೀಮ್ಗಳು, ಬಿ ಪಿ ಎಲ್ ಕಾರ್ಡ್ದಾರರುಗಳು ಅಥವಾ ಇ ಎಸ್ ಐ ಫಲಾನುಭವಿಗಳು ಮತ್ತು ಕೆಲವೊಂದು ಅಂತ್ಯೋದಯ ಕಾರ್ಡ್ ಇರೋರಿಗೆ ಅಥವಾ ಯಾವುದೇ ಇನ್ಶೂರೆನ್ಸ್ ಇರೋರಿಗೆ ಇದು ಅತ್ಯಂತ ಸರಳವಾಗಿ ಆಗ್ತಾಯಿದೆ. ಅಂತೂ ತುಂಬಾ ಕಮ್ಮಿ, ಆಲ್ಮೋಸ್ಟ್ ಕೆಲವೊಂದು ಕೇಸ್ಗಳಲ್ಲಿ ಅಂತ್ಯೋದಯ ಕಾರ್ಡ್ ಇದ್ದವರಿಗೆಲ್ಲ ಯಾವುದೇ ಶುಲ್ಕ ಇಲ್ಲದೆ ಮಾಡ್ತಾಯಿದ್ದೀವಿ. ನಿಮ್ಮ ಪ್ರಕಾರವಾಗಿ ಒಂದು ವರ್ಷದಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪತಿರ್ತಕ್ಕಂತಹ ಒಂದು ಪ್ರಮಾಣ ಎಷ್ಟು? ಅಬೌಟ್ 30% ಡೆತ್ಸ್ ಆಲ್ ಓವರ್ ದ ವರ್ಲ್ಡ್ ಆರ್ ಡ್ಯೂ ಟು ಹಾರ್ಟ್ ಡಿಸೀಸ್ ಅಂತ. 30% ಪ್ರತಿಶತ ಅಂದರೆ 3 ಡೇಸಲ್ಲಿ 1 ಡೆತ್ ಹಾರ್ಟ್ ಅಟ್ಯಾಕಿಂದನೇ ಆಗಿರುವ ಸಂಭವ ಇರ್ತದೆ. ಮತ್ತು ಯಾವುದೇ ಸಡನ್ ಡೆತ್ ಯೂಶ್ವಲಿ ಹಾರ್ಟ್ ಅಟ್ಯಾಕೆ ಆಗಿರುತ್ತದೆ. ಚೆನ್ನಾಗಿದ್ದರು ಒನ್ ಅವರ್ ಮುಂಚೆ ಸಡನ್ನಾಗಿ ಡೆತ್ ಆಯಿತು ಅಂದರೆ ಅದು ಮೋಸ್ಟ್ಲಿ ಹಾರ್ಟ್ ಅಟ್ಯಾಕೆ ಆಗಿರುತ್ತದೆ. ಸಡನ್ ಕಾರ್ಡಿಯಾಕ್ ಡೆತ್ ಅಂತಲೇ ಹೇಳ್ತೀವಿ. ಕಾರ್ಡಿಯಾಕ್ ಅಟ್ಯಾಕ್ ಅಂತ ಹೇಳಿದ್ರಿ ಡಾಕ್ಟರ್, ಅದು ಏನಕ್ಕೆ ಸಂಭವಿಸ್ಬೋದು ಚೆನ್ನಾಗಿದ್ದ ವ್ಯಕ್ತಿಗೆ? ಚೆನ್ನಾಗಿದ್ದ ವ್ಯಕ್ತಿಗೆ ಸಡನ್ನಾಗಿ ಅಟ್ಯಾಕ್ ಆಗಲಿಕ್ಕೆ ಕಾರಣ ಅಂದರೆ ಹಾರ್ಟಿನ ರಕ್ತ ಸಂಚಾರ ಅವರಿಗೆ ಬ್ಲಾಕೇಜ್ ಅಂತ ಸ್ಟಾರ್ಟ್ ಆಗಿರ್ತದೆ. ಬ್ಲಾಕೇಜ್ ಇದು ಮಧ್ಯ ವಯಸ್ಕರಿಂದನೇ ಸ್ಟಾರ್ಟ್ ಆಗಿರ್ತದೆ. ಆ್ಯಕ್ಚುಲಿ ಕೊರೋನರಿ ಆರ್ಟರಿ ಅಂತ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಜಮಾವಣೆಗೊಂಡು ಅದು ಪ್ಲೇಕ್ಸ್ ಅಂತ ಆಗ್ತದೆ. ಪ್ಲೇಕ್ ಅಂದರೆ ಅಲ್ಲಿ ಬ್ಲಾಕ್ ಪ್ಲೇಕ್ಸ್ ಅಂತ ಆಗುತ್ತದೆ. ಜಮಾವಣೆಗೊಂಡು ಅದು 20-30 ವರ್ಷದಿಂದ ಸ್ಟಾರ್ಟಾಗಿ ಅದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಅದು ಒಂದು ಕ್ರಿಟಿಕಲ್ ಫೇಸ್ ಬಂದಾಗ ಅಂದರೆ ಅದರಲ್ಲಿ ಏನು ಅದು ಕ್ಯಾಪ್ ಅಂತ ಇರುತ್ತೆ, ಫೈಬ್ರಸ್ ಕ್ಯಾಪ್ ಅದನ್ನು ಹರ್ಕೊಂಡು ಅಲ್ಲಿ ಕ್ಲಾಟ್ಸ್ ಜಮಾವಣೆಗೊಂಡಾಗ ರಕ್ತ ಸಂಚಾರ ಸ್ಟಾಪ್ ಆಗಿಬಿಡುತ್ತದೆ, ವೃತ್ತೇ ಆಗಿಬಿಡುತ್ತದೆ. ಆವಾಗ ಹಾರ್ಟ್ ಅಟ್ಯಾಕ್ ಅಂತೀವಿ. ಒಂದು ಅದರ ಒಂದು ಕುರುಗಳು ಮುಂಚೆನೇ ಇರ್ತವೆ ಅಂದರೆ ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಇರ್ತದೆ. ಈಗ ಕೆಲವೊಬ್ಬರಿಗೆ ಫಿಸಿಕಲ್ ಲೇಬರ್ಸು ಡಯಟ್ ಮೇಂಟೈನ್ ಮಾಡೋರಿಗೆ ಯಾವುದೇ ಪ್ಲೇಕ್ಸ್ ಇರೋದಿಲ್ಲ, ಬಟ್ ಈ ಥರ ಜಂಕ್ ಫುಡ್ ತಿಂದು ಅಥವಾ ಸ್ಮೋಕಿಂಗ್ ಮಾಡೋರಿಗೆಲ್ಲ ಪ್ಲೇಕ್ಸ್ ತುಂಬಾ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗಿರುತ್ತವೆ. ಒಂದು ದಿನ ಅದು ಆ ಪ್ಲೇಕ್ ಕ್ಯಾಪ್ ರಪ್ಚರ್ ಆಗಿ ಕ್ಲಾಟ್ಸ್ ಆಗಿಬಿಟ್ಟು ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಸೊ ಅದನ್ನ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಕಳೆದ ವರ್ಷ ಎಲ್ಲ ನಾವು COVID-19 ಅನ್ನೋದನ್ನು ನೋಡಿದ್ವಿ, ಅದರಲ್ಲಿ ಚೇತರಿಸ್ಕೊಂಡಂತಹ ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಆಗ್ತಾ ಇದ್ದಾವೆ ಅಂತ ನಾವು ಕೇಳ್ಪಟ್ವಿ, ಅವ್ರು ಯಾವ ರೀತಿಯಾದ ಮುನ್ನೆಚ್ಚರಿಕೆಯನ್ನು ತಗೋಬೇಕು? COVID-1 ಪ್ಯಾಂಡಮಿಕ್ಕಲ್ಲಿ ಹೃದಯದ ಕಾಯಿಲೆಗಳು ಒಂದು ಜಾಸ್ತಿ ಆಗಿದ್ವು, ರಿಕವರ್ ಆದಮೇಲೆ ಕೆಲವರು ಸಡನ್ ಡೆತ್ ಸಂಭವಿತು. ಅವೆಲ್ಲ ಕೋವಿಡ್ ಆದಾಗ ಒಂದು ಅವರಿಗೆ ಪ್ರೋಥ್ರಾಂಬೋಟಿಕ್ ಸ್ಟೇಟ್ ಅಂತ ಇರ್ತದೆ, ಅವರಿಗೆ ಕ್ಲಾಟ್ಸ್ ಆಗುವ ಒಂದು ಸಂಭವ ಜಾಸ್ತಿ ಇರುತ್ತೆ. ಕೆಲವರಿಗೆ ಕಾಲಿನ ನರಗಳಲ್ಲಿ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಆಗಿ ಪಲ್ಮನರಿ ಎಂಬೋಲಿಸಮ್ ಆಯಿತು, ಕೆಲವರಿಗೆ ಕೊರೋನರಿ ರಕ್ತನಾಳಗಳಲ್ಲಿ ಹಾರ್ಟಿನ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಮತ್ತು ಕೆಲವರಿಗೆ ಸ್ಟ್ರೋಕ್ ಕೂಡ ಆಯಿತು. ಸೊ ಇವರ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ಸು ಜಾಸ್ತಿ ಆದವು, ಯಾಕೆಂದರೆ ಅವರಿಗೆ ಕ್ಲಾಟಿಂಗ್ ಟೆಂಡೆನ್ಸಿ ಜಾಸ್ತಿ ಆಯಿತು. ಯಾವುದೇ ಇನ್ಫೆಕ್ಷನ್ಗಳಾದರೂ ಆಗೋ ಚಾನ್ಸಸ್ ಇರ್ತದೆ, ಬಟ್ ಸ್ಪೆಷಲಿ ಕೋವಿಡ್ ಆದಾಗ ಈ ಥರ ಒಂದು ಥ್ರಾಂಬೋಟಿಕ್ ಟೆಂಡೆನ್ಸಿ ಇತ್ತು, ಪ್ರೋಥ್ರಾಂಬೋಟಿಕ್ ಸ್ಟೇಟ್ ಇತ್ತು. ಆವಾಗ ನಾವೆಲ್ಲ ಬ್ಲಡ್ ಥಿನ್ನರ್ಸು ಮತ್ತು ಆಸ್ಪ್ರಿನನ್ನು ಕೊಡ್ತಾ ಇದ್ವಿ, 6 ಮಂತ್ಸ್ ತನಕನೂ ನಾವು ಕೊಡ್ತಿದ್ವಿ. ಈ ಥರ ನಾವು ಪ್ರಿವೆಂಟ್ ಮಾಡ್ಬೋದು, ಬ್ಲಡ್ ಥಿನ್ನರ್ಸ್ ಕೊಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದು. ವಿಶ್ವ ಹೃದಯ ದಿನ ಈ ಬಾರಿಯ ಘೋಷವಾಕ್ಯ ಏನು ಅಂತ ಹೇಳ್ತೀರಿ? ವಿಶ್ವ ಹೃದಯ ದಿನ 29 ಸೆಪ್ಟೆಂಬರ್ ಆಚರಿಸಲಾಗ್ತಾ ಇದೆ. ಈ ವರ್ಷದ ಥೀಮ್ ಅಥವಾ ಘೋಷವಾಕ್ಯ ಏನಂದರೆ ಯೂಸ್ ಹಾರ್ಟ್ ಫಾರ್ ಎವ್ರಿ ಹಾರ್ಟ್ ಅಂತ. ಇದರಲ್ಲಿ 3 ಆಯಾಮಗಳಿದ್ದಾವೆ. ಒಂದು ಯೂಸ್ ಹಾರ್ಟ್ ಫಾರ್ ಹ್ಯುಮ್ಯಾನಿಟಿ ಅಂದರೆ ಏನು, ಈಗ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತವೆ ನಮಗೆಲ್ಲ ಗೊತ್ತಾಯ್ತು ಈಗ, ಬಟ್ ಅದರ ಬಗ್ಗೆ ಕೇರ್, ಹೃದಯ ಸಂಬಂಧಿ ಟ್ರೀಟ್ಮೆಂಟು, ಅದರ ಬಗ್ಗೆ ತಿಳುವಳಿಕೆ ಅಥವಾ ಅದರ ಬಗ್ಗೆ ಕೇರ್ ಮಾಡುವುದು ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಇಕ್ವಿಟಿ ಬೇಕು ಅಂದರೆ ಎಲ್ಲ ಜನರಿಗೂ ಈ ಥರ ಮಾಹಿತಿ ಹೋಗಬೇಕು. ಈಗ ನಮ್ಮಲ್ಲಿ ಹೆಲ್ತ್ ಕೇರ್ ರೀಚ್ ಆಕ್ಸೆಸ್ ತುಂಬ ಕಡಿಮೆ, ನಮ್ಮ ಇರೋ ಪಾಪ್ಯುಲೇಷನ್ ಮತ್ತು ಹೆಲ್ತ್ ಕೇರ್ ಸಪ್ಲೈ ತುಂಬ ಗ್ರಾಸ್ ಇಂಬ್ಯಾಲೆನ್ಸ್ ಇದೆ. ಸೊ ಜನರಿಗೆ ಆ ಒಂದು ಕೇರ್ ರೀಚ್ ಆಗ್ತಾ ಇಲ್ಲ. ಕಾರ್ಡಿಯೋವಾಸ್ಕ್ಯುಲರ್ ಕೇರ್ನ ಪ್ರತಿ ಸಾಮಾನ್ಯ ವ್ಯಕ್ತಿಗೂ ರೀಚ್ ಆಗುವಂತೆ ಮಾಡುವುದು ನಮ್ಮ ಈ ವರ್ಷದ ಆಯಾಮ. ಯೂಸ್ ಹಾರ್ಟ್ ಫಾರ್ ಹ್ಯುಮ್ಯಾನಿಟಿ, ಲೆಟಸ್ ಗಿವ್ ಕಾರ್ಡಿಯೋವಾಸ್ಕ್ಯುಲರ್ ಕೇರ್ ಟು ಎವ್ರಿ ಇಂಡಿವಿಜುವಲ್ ಇನ್ ಲೋ ಮಿಡ್ಲ್ ಇನ್ಕಮ್ ಕಂಟ್ರಿ, ಎಸ್ಪೆಷಲಿ ಎಲ್ಲರಿಗೂ ತಲುಪಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಿದ್ದಾರೆ. ಒಂದು ಆಯಾಮ. ಎರಡನೇ ಆಯಾಮ ಯೂಸ್ ಹಾರ್ಟ್ ಫಾರ್ ನೇಚರ್. ಇದು ಹೊಸ ಕಾನ್ಸೆಪ್ಟ್. ಯೂಸ್ ಹಾರ್ಟ್ ಫಾರ್ ನೇಚರ್ ಅಂದರೆ ಏನು, ಏರ್ ಪೊಲ್ಯೂಷನಿಂದ ನಮ್ಮ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರಿ, ನೀರು ಫ್ಲಡ್ಸ್ ಬಂತು, ಫ್ಲಡ್ಸ್ ಬಂದು ಎಲ್ಲರಿಗೂ ಎಷ್ಟು ತೊಂದರೆ ಆಯಿತು. ಸೊ ನಾವು ನೇಚರ್ ಬಗ್ಗೆ ಕೇರ್ ಮಾಡದೇ ಇದ್ದರೆ ಅದು ನಮಗೆ ಮೇಲೆ ಎಫೆಕ್ಟ್ ಆಗಿ ನಮಗೆ ದುಷ್ಪರಿಣಾಮ ಆಗುತ್ತದೆ. ಸೊ ಯೂಸ್ ಹಾರ್ಟ್ ಫಾರ್ ನೇಚರ್ ಅಂದರೆ ಪೊಲ್ಯೂಷನ್ ಕಡಿಮೆ ಮಾಡಿ, ಏರ್ ಪೊಲ್ಯೂಷನ್ ಆಯಿತು ಮತ್ತು ನೇಚರ್ ಬಗ್ಗೆ ಕಾಳಜಿ ವಹಿಸಿ, ಗಿಡಗಳನ್ನು ಬೆಳೆಸಿ. ಸೊ ದ್ಯಾಟ್ ನೇಚರ್ ನಾವು ಕೇರ್ ಮಾಡಿದರೆ ನೇಚರ್ ನಮ್ಮನ್ನೇ ಕೇರ್ ಮಾಡುತ್ತದೆ ಅಂತ. ಯೂಸ್ ಹಾರ್ಟ್ ಫಾರ್ ನೇಚರ್ ಅಂತ ಎರಡನೇ ಆಯಾಮ. ಮೂರನೇ ಆಯಾಮ ಯೂಸ್ ಹಾರ್ಟ್ ಫಾರ್ ಯುವರ್ ಓನ್ ಹಾರ್ಟ್. ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಳಿ ಅಂದರೆ ಆಲ್ಕೋಹಾಲು, ಸ್ಮೋಕಿಂಗ್, ಕೆಟ್ಟ ಅಭ್ಯಾಸಗಳಿಂದ ದೂರ ಇರ್ರಿ. ಹೆಲ್ದಿ ಡಯಟ್ ಅನುಸರಿಸಿ ಅಂದರೆ ಹೆಚ್ಚು ಹೆಚ್ಚು ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ ತಿನ್ನಿ, ಕೊಬ್ಬಿನಾಂಶಗಳು, ಜಿಡ್ಡಿನ ಪದಾರ್ಥಗಳು, ಕರಿದ್ರ ಐಟಮ್ಮು ಇಂಥವೆಲ್ಲ ತಿನ್ನಬೇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಹೃದಯದ ಹೆಲ್ತ್ ಬಗ್ಗೆ ಕಾಳಜಿ ನೀವು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 3 ಆಯಾಮಗಳಿಂದ ಇವರು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಏನು, ಯೂಸ್ ಹಾರ್ಟ್ ಫಾರ್ ನೇಚರ್, ಯೂಸ್ ಹಾರ್ಟ್ ಫಾರ್ ಯುವರ್ ಓನ್ ಹಾರ್ಟ್, ಯೂಸ್ ಹಾರ್ಟ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿಬಿಟ್ಟು ಈ ವರ್ಷದ ವರ್ಲ್ಡ್ ಹಾರ್ಟ್ ಡೇನ ಆಚರಿಸ್ತಾ ಇದ್ದಾರೆ.
ನಿಮ್ಮ ಒಂದು ಆಸ್ಪತ್ರೆಯ ವತಿಯಿಂದ ಈ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಯಾವುದಾದ್ರೂ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ನಾವು ಯೂಟ್ಯೂಬ್ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದೀವಿ. ಯೂಟ್ಯೂಬಲ್ಲಿ ನಾವು ಸಾಮಾನ್ಯ ಜನರಿಗೆ ಹೃದಯಕ್ಕೆ ಸಂಬಂಧಿ ಕಾಯಿಲೆಗಳ ಬಗ್ಗೆ ಅವೇರ್ನೆಸ್ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ವರ್ಲ್ಡ್ ಹಾರ್ಟ್ ಡೇ ದಿನವನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಆಚರಿಸಿ ಒಂದು ಸೈಕಲ್ ಜಾಥಾ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲು ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಮ ಒಪಿಡಿಯಲ್ಲೂ ನಾವು ಈ ಥರ ಹಾರ್ಟ್ ಡಿಸೀಸ್ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಮತ್ತು ಮೀಡಿಯಾದಲ್ಲಿ ನಾವು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರ ಒಂದು ಉದ್ದೇಶ ಏನಿದೆ ಅದನ್ನು ಸಾಕಾರ ಮಾಡ್ತಾ ಇದ್ದೀವಿ. ನಾವು ವೈದ್ಯರಾಗಿ ಕೇಳುಗರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ? ಹೃದಯ ಸಂಬಂಧಿ ಕಾಯಿಲೆಗಳು ಯಾರಿಗಾದರೂ ಬರ್ಬೋದು. ಇದು ಓಲ್ಡ್ ಏಜ್ ಜನ್ರೇಷನ್ ಅಷ್ಟೇ ಬರಬೇಕು ಅಥವಾ ಹಂಗೆ ಬರೋದಿಲ್ಲ ನಿಂಗೆ ಬರೋದಿಲ್ಲ ಅಂತಲ್ಲ, ಯಾರಿಗಾದರೂ ಬರಬಹುದು. ಆ್ಯಂಡ್ ನಾವು ಎಲ್ಲರೂ ಕೈ ಜೋಡಿಸಿ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದರೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲ್ ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು. ಅದು ನಾವು ಹೆಲ್ದಿ ಲೈಫ್ ಸ್ಟೈಲ್ ಅನುಭವಿಸ್ಕೋಬೇಕು, ಸ್ಟ್ರೆಸ್ಸಿಂದ ದೂರ ಇರಬೇಕು, ಡಯಟ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮಿಂದನೇ ಇದು ಒಂದು ಸ್ಟಾರ್ಟ್ ಆಗಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಡಯಟ್ ಇಟ್ ವಿಲ್ ಬಿ ಎ ವೆರಿ ಯೂಸ್ಫುಲ್ ಸ್ಟೆಪ್ ಟು ಪ್ರಿವೆಂಟ್ ಹಾರ್ಟ್ ಡಿಸೀಸ್. ಇದು ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಒಳ್ಳೆಯದು ಡಾಕ್ಟ್ರೆ, ತಾವು ಇದುವರೆಗೂ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯದ ಒಂದು ತೊಂದರೆಗಳೇನಿರ್ಬೋದು, ಅದರ ಮಹತ್ವ ಏನು, ಉದ್ದೇಶ ಏನು, ಹಾಗೂ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.